ನಮಸ್ಕಾರ ಗೆಳೆಯರೇ ಡಿವನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರೆ ದಿನನಿತ್ಯದ ಜೀವನದ ಬಗ್ಗೆ ಪ್ರತಿದಿನ ಹೊಸದಾದಂಥ ಒಂದು ಮಾಹಿತಿಗಳನ್ನ ತಿಳಿದುಕೊಳ್ಳೋದಕ್ಕಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೆಳೆಯರೆ ಇಲ್ಲಿವರೆಗೂ ನಮ್ಮ ಚಾನಲಲ್ಲಿ ಸಾಕಷ್ಟು ವಿಚಾರದ ಬಗ್ಗೆ ನಿಮಗೆ ಈಗಾಗಲೇ ಒಂದು ವಿಷಯಗಳನ್ನ ತಿಳಿಸಿದ್ದೀನಿ ಹಾಗೆ ನಿಮಗೆ ಒಳ್ಳೆಯ ಒಂದು ವಿಚಾರಗಳನ್ನ ನಾನು ಇಲ್ಲಿವರೆಗೂ ನಿಮಗೆ ಕೊಟ್ಟಿದ್ದೀನಿ ಅಂತಲೇ ಅನ್ಕೊಬೋದು ಇನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸಣ್ಣ ಒಂದು ಗೇಮನ್ನು ನಿಮಗೆ ಕೊಡ್ತಾ ಇದ್ದೀನಿ ನಿಮಗೆ ಈ ಒಂದು ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು ಈ ಒಂದು ಹೃದಯಗಳಲ್ಲಿ ನಿಮ್ಮ ಒಂದು ಜ ಜನ್ಮ ತಿಂಗಳೇನಿರುತ್ತೆ ಆ ಒಂದು ತಿಂಗಳ ಒಂದು ಹೃದಯವನ್ನು ನೀವು ಆರಿಸ್ಬೇಕಾಗತ್ತೆ ಇದರ ಪ್ರಕಾರ ನಿಮಗೆ ಇರುವಂಥ ಒಂದು ಗುಣಗಳಲ್ಲಿ ಯಾವ ಗುಣ ಇನ್ನೊಬ್ಬರಿಗೆ ಆದಷ್ಟು ಬೇಗ ಅಟ್ರ್ಯಾಕ್ಟ್ ಮಾಡುತ್ತೆ ಅಂದರೆ ಆದಷ್ಟು ಬೇಗ ಇನ್ನೊಬ್ಬರಿಗೆ ನಿಮ್ಮ ಯಾವ ಗುಣಗಳು ಇಷ್ಟ ಆಗುತ್ತೆ ಅಂತ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋ ನೀವು ಕಂಪ್ಲೀಟಾಗಿ ನೋಡೋದನ್ನ ಮರಿಬೇಡಿ ಇನ್ನು ಇದೆಲ್ಲವನ್ನೂ ತಿಳ್ಕೊಳೋಕಿಂತ ಮುಂಚೆ ನೀವು ನಿಮ್ಮ ಒಂದು ಬರ್ತ್ ಮಂತ್ ಅಂದರೆ ಈ ಒಂದು ನಿಮ್ಮ ಹುಟ್ಟಿದ ತಿಂಗಳು ಯಾವುದು ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋಣ ನೀವು ಮರಿಬೇಡಿ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಬೆಲ್ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಹಾಗೆ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕೂಡ ಎನೇಬಲ್ ಇದರಿಂದ ನಾವು ಹಾಕುವ ಹೊಸ ವೀಡಿಯೋಸ್ಗಳ ಅಪ್ಡೇಟ್ಸ್ ನಿಮಗೆ ಎಲ್ಲರಿಗಿಂತ ಮುಂದೆ ಸಿಗುತ್ತೆ ಗೆಳೆಯರೆ ಮೊದಲನೇದಾಗಿ ನೀವು ಜನ್ವರಿ ತಿಂಗಳ ಒಂದು ಹೃದಯವನ್ನು ಆಸಿದ್ರೆ ಇವರ ಒಂದು ಪಾಸಿಟಿವ್ ಥಿಂಕಿಂಗು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನದಾಗಿ ನೀವು ಫೆಬ್ರವರಿ ತಿಂಗಳ ಒಂದು ಹೃದಯವನ್ನು ಆಸಿದ್ರೆ ನಿಮ್ಮ ಒಂದು ಕೈಂಡ್ನೆಸ್ ಏನಿರುತ್ತೆ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಮುಂದಿನದಾಗಿ ನೀವು ಮಾರ್ಚ್ ತಿಂಗಳ ಒಂದು ಹೃದಯವನ್ನು ಹಾರಿಸಿದರೆ ನಿಮ್ಮ ಸ್ಮೈಲ್ ಏನಿರುತ್ತೆ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ನೀವು ಏಪ್ರಿಲ್ ತಿಂಗಳ ಒಂದು ಹೃದಯವನ್ನು ಆರಿಸಿದರೆ ನಿಮ್ಮ ಒಂದು ನಗ್ನಾಗ್ತಾ ಇರೋಂಥ ಒಂದು ಫೇಸ್ ಏನಿರುತ್ತೆ ಇದು ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಮುಂದಿನದಾಗಿ ನೀವು ಮೇ ತಿಂಗಳ ಒಂದು ಹೃದಯವನ್ನು ಆರಿಸಿದರೆ ನಿಮ್ಮ ಒಂದು ಆ್ಯಟಿಟ್ಯೂಡ್ ಏನಿರುತ್ತೆ ಇದು ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಮುಂದಿನದಾಗಿ ನೀವು ಜೂನ್ ತಿಂಗಳ ಒಂದು ಹೃದಯವನ್ನು ಆರಿಸಿದರೆ ನಿಮ್ಮ ಒಂದು ಕ್ಯೂಟ್ನೆಸ್ ಏನಿರುತ್ತೆ ಇದು ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಮುಂದಿನದಾಗಿ ನೀವು ಜುಲೈ ತಿಂಗಳನ್ನು ನೀವು ಆರಿಸಿದ್ರೆ ನಿಮ್ಮ ಒಂದು ವಾಯ್ಸ್ ಏನಿರುತ್ತೆ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಮುಂದಿನದಾಗಿ ನೀವು ಆಗಸ್ಟ್ ತಿಂಗಳ ಒಂದು ಹೃದಯವನ್ನು ಆರಿಸಿದರೆ ನಿಮ್ಮ ಒಂದು ಒಳ್ಳೆಯ ಒಂದು ಮನಸ್ಸನ್ನು ಎಲ್ಲರೂ ಕೂಡ ಇಷ್ಟಪಡ್ತಾರೆ ಅಂತ ಹೇಳಲಾಗುತ್ತೆ ಇನ್ನು ಮುಂದಿನದಾಗಿ ನೀವು ಸೆಪ್ಟೆಂಬರ್ ತಿಂಗಳನ್ನು ಆರಿಸಿದ್ರೆ ನಿಮ್ಮ ಒಂದು ಸ್ಮಾರ್ಟ್ನೆಸ್ ಏನಿರುತ್ತೆ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಮುಂದಿನದಾಗಿ ನೀವು ಅಕ್ಟೋಬರ್ ಇರುವಂಥ ಒಂದು ಹೃದಯವನ್ನು ಆರಿಸಿದರೆ ನಿಮ್ಮ ಒಂದು ಮೃದು ಮನಸ್ಸು ಏನಿರುತ್ತೆ ಅದು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಮುಂದಿನದಾಗಿ ನೀವು ನವೆಂಬರ್ ತಿಂಗಳ ಒಂದು ಹೃದಯವನ್ನು ಆರಿಸಿದರೆ ನಿಮ್ಮ ಒಂದು ಟ್ಯಾಲೆಂಟ್ ಏನಿರುತ್ತೆ ಇದು ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಮುಂದಿನದಾಗಿ ನೀವು ಡಿಸೆಂಬರ್ ತಿಂಗಳ ಒಂದು ಹೃದಯವನ್ನು ಆರಿಸಿದರೆ ನಿಮ್ಮ ಒಂದು ಫ್ರೆಂಡ್ಲಿ ನೇಚರ್ ಏನಿರುತ್ತೆ ಇದು ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಇವತ್ತಿನ ಈ ವಿಡಿಯೋಗೆ ಎಷ್ಟು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂಚೆನೇ ಹೇಳಿದಾಗೆ ನಿಮ್ಮ ಒಂದು ಹುಟ್ಟಿದ ತಿಂಗಳು ಯಾವುದು ಅಂತ ನಮಗೆ ಕಮೆಂಟ್ ಸೆಕ್ಷನ್ನ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸ ನೀವು ಮರಿಬೇಡಿ ಧನ್ಯವಾದಗಳು